ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮುಲಂಗಿ ಪರೋಟ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಮುಲಂಗಿ ಅಂದರೆ ಇಷ್ಟ ಇಲ್ಲದೆ ಇರೋರಿಗೆ ಈ ರೀತಿ ಪರೋಟ ಮಾಡಿಕೊಡಿ. ಮುಲಂಗಿ ಹಾಕಿದ್ದಾರೆ ಅಂತಂದು ಸಹ ಗೊತ್ತೇ ಆಗೋದಿಲ್ಲ, ಅದ್ರ ಸ್ಮೆಲ್ಲು ಸಹ ಇರೋದಿಲ್ಲ. ಸಖತ್ ಟೇಸ್ಟಿಯಾಗಿ ಬಿಸಿ ಬಿಸಿಯಾಗಿ ಈ ಚಳಿಗೆ ಈ ರೀತಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಎರಡು ಪರೋಟ ತಿಂದರೆ ಸಾಕು, ಹೊಟ್ಟೆ ಫುಲ್ ಆಗುತ್ತೆ. ಸಾಮಾನ್ಯವಾಗಿ ಇದನ್ನು ಮಾಡಬೇಕಾದ್ರೆ ಸ್ಟಫಿಂಗ್ ಹೊರಗಡೆ ಬರ್ತಾ ಇರುತ್ತೆ, ಅದೊಂದೇ ಪ್ರಾಬ್ಲಮ್. ಆ ರೀತಿ ಬರಬಾರ್ದು ಅಂದರೆ ನಾನು ಹೇಳೋ ಟಿಪ್ಸ್ ಪ್ರಕಾರ ಮಾಡಿ ನೋಡಿ, ಪರ್ಫೆಕ್ಟಾಗಿ ಬರುತ್ತೆ. ಈಗ ಮೊದಲು ಚಪಾತಿ ಹಿಟ್ಟನ್ನು ಕಲಸ್ಕೋಬೇಕು. ಒಂದು ಮಿಕ್ಸಿಂಗ್ ಬೌಲಲ್ಲಿ ಚಪಾತಿ ಹಿಟ್ಟನ್ನು ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರಲ್ಲಿ ಚೆನ್ನಾಗಿ ಕಲಸ್ಕೊಳ್ಳಿ. ಆನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಇದನ್ನು ಎಷ್ಟು ಚೆನ್ನಾಗಿ ಕಲಸ್ಕೊಳ್ತೀವೋ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಪರೋಟ. ಈ ರೀತಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಸ್ಕೊಂಡಾದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ 10 ಮಿನಿಟ್ಸ್ ಪಕ್ಕಕ್ಕಿಡಿ. ಇದಕ್ಕೆ ಎರಡು ಮುಲಂಗಿ ತೊಗೊಂಡಿದ್ದೀನಿ. ಈ ಮುಲಂಗಿನ ಈ ರೀತಿ ಮುಂದಗಡೆ ಭಾಗ ಕಟ್ ಮಾಡಿ ಸಿಪ್ಪೆನ ತೆಗಿಬೇಕು. ಇದರಲ್ಲಿ ಮಣ್ಣೆಲ್ಲ ಇರುತ್ತಲ್ವ, ಆದ್ದರಿಂದ ಒಂದೇ ಥರ ಇರುತ್ತೆ ಕಲರ್ ಈ ರೀತಿ ಮಾಡೋದ್ರಿಂದ. ಆನಂತರ ಇದನ್ನು ತುರಿದ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಉಪ್ಪು ಹಾಕಿದ ತಕ್ಷಣ ನೀರು ಬಿಡುತ್ತೆ. ಆಗ ಇದನ್ನು ನೀರೆಲ್ಲ ಪೂರ್ತಿಯಾಗಿ ಈ ರೀತಿ ಹಿಂಡು ಬಿಟ್ಟು ತಗೋಬೇಕು. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ತದನಂತರ ಇದರಲ್ಲಿ ಚಿಕ್ಕದಾಗಿ ಕಟ್ ಮಾಡುವಂತಹ ಎರಡು ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನು, ಅರ್ಧ ಸ್ಪೂನು ಕೊತ್ತಂಬರಿ ಪೌಡರು, ಅರ್ಧ ಸ್ಪೂನು ಗರಂ ಮಸಾಲ, ಅರ್ಧ ಸ್ಪೂನು ಖಾರದ ಪುಡಿ. ನಿಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಸಿ ಮೆಣಸಿನ್ಕಾಯಿ ಆದರೂ ಹಾಕ್ಕೋಬೋದು. ಈಗ ಇದಕ್ಕೆ ಬೇಕಾದರೆ ನಿಮಗೆ ಚಾಟ್ ಮಸಾಲನೂ ಸಹ ಹಾಕ್ಕೋಬೋದು. ಅದನ್ನ ಕಲಸಿ ಪಕ್ಕಕ್ಕಿಟ್ಟಿದ್ದೀನಿ. ಅದು ಕಲಸಿದ ತಕ್ಷಣ ಬೇಗನೆ ಮಾಡಬೇಕು ಪರೋಟ. ಪರೋಟ ಮಾಡೋದು ಲೇಟ್ ಆದರೆ ಅದರಲ್ಲಿ ಮತ್ತೆ ನೀರು ಹೂರ್ಕೊಳ್ಳುತ್ತೆ. ಆದ್ದರಿಂದ ಒಂದು 10 ಮಿನಿಟ್ ಆದಮೇಲೆ ಚಪಾತಿ ಹಿಟ್ಟನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಚಪಾತಿ ಮಾಡೋದಕ್ಕೆ ತಗೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪ ಸೈಜಲ್ಲೇ ಈ ಹಿಟ್ಟನ್ನು ತಗೊಳ್ಳಿ. ಈ ರೀತಿ ಬಾಲ್ ಸೈಜಲ್ಲಿ ತಗೊಂಡು ಗೋಧಿ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಪೂರಿ ಶೇಪಲ್ಲಿ ಲಟ್ಸ್ಕೊಳ್ಳಿ ಈ ರೀತಿ. ಆನಂತರ ಸ್ಟಫಿಂಗನ್ನು ಇದರೊಳಗಡೆ ಇಡಬೇಕು. ಈ ರೀತಿ ಜಾಸ್ತಿ ಸ್ಟಫಿಂಗ್ ಇಟ್ಟರೂ ಪರವಾಗಿಲ್ಲ, ನೀವು ಫಸ್ಟ್ ಟೈಮ್ ಮಾಡೋ ಆಗಿದ್ರೆ ಸ್ವಲ್ಪ ಕಡಿಮೆ ಇಡಿ ಸ್ಟಫಿಂಗು. ಆನಂತರ ಈ ರೀತಿ ಪೂರ್ತಿಯಾಗಿ ಒಳಗಡೆ ಈ ರೀತಿ ಸೀಲ್ ಮಾಡಬೇಕು ನೀಟಾಗಿ. ಈ ರೀತಿ ತಗೊಂಡು ಎಕ್ಸ್ಟ್ರಾ ಇರೋದನ್ನ ತೆಗೆದಾಕ್ಬೋದು, ಇಲ್ಲಾಂದರೆ ಹಾಗೆಯೇ ನೀವು ಪ್ರೆಸ್ ಮಾಡ್ಬೋದು ಮಧ್ಯದಲ್ಲಿ. ಈಗ ಗೋಧಿ ಹಿಟ್ಟು ಹಾಕ್ಕೊಂಡು ಇದನ್ನು ಕೈಯಲ್ಲಿ ಸ್ವಲ್ಪ ಈ ರೀತಿ ತೆಳ್ಳಗೆ ಮಾಡಿ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ ಸ್ಟಫಿಂಗು. ಆನಂತರ ಲೈಟಾಗೆ ಇದನ್ನು ಲಟ್ಟಿಸ್ಕೋಬೇಕು. ನಾನು ವಿಡಿಯೋ ಫಾಸ್ಟ್ ಮಾಡಿದ್ದೀನಿ, ನೀವು ನಿಧಾನಕ್ಕೆ ಲೈಟಾಗಿ ಲಟ್ಟಿಸ್ಕೊಳ್ಳಿ, ಇಲ್ಲಾಂದರೆ ಸ್ಟಫಿಂಗ್ ಹೊರಗಡೆ ಬರುತ್ತೆ. ತುಂಬ ಹಾರ್ಡಾಗಿ ಲಟ್ಸಕ್ಕೆ ಹೋಗ್ಬೇಡಿ, ಈ ರೀತಿ ಮಾಡಿ ನೋಡಿ ಪರ್ಫೆಕ್ಟಾಗಿ ಬರುತ್ತೆ. ಎಕ್ಸ್ಟ್ರಾ ಇರುವಂತಹ ಹಿಟ್ಟನ್ನು ಈ ರೀತಿ ಕೊಡೋಬಿಟ್ಟು ತೊಗೋಬೇಕು. ಈಗ ಚೆನ್ನಾಗಿ ಕಾದಿರುವಂತಹ ಹೆಂಚು ಮೇಲೆ ಹಾಕಿ ಇದನ್ನು ಎರಡೂ ಕಡೆ ಹೈ ಟು ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲಿ ಫ್ಲೇಮ್ ಇಟ್ಕೊಂಡು ಈ ರೀತಿ ಬೇಯಿಸ್ಕೋಬೇಕು. ಎರಡೂ ಕಡೆಯೂ ಟರ್ನ್ ಮಾಡಿ ತುಪ್ಪ ಹಾಕ್ಕೊಂಡು ಸುಡ್ತಾ ಇದ್ದೀನಿ. ತುಪ್ಪ ಹಾಕಿದಷ್ಟು ರುಚಿ ಇದಕ್ಕೆ. ತುಪ್ಪ ಬೆಣ್ಣೆ ಇಲ್ಲಾಂದರೆ ಎಣ್ಣೆಯಲ್ಲೂ ಸಹ ಮಾಡ್ಕೋಬೋದು. ತುಪ್ಪ ಇಷ್ಟ ಇಲ್ಲದೆ ಇರೋರು ಎಣ್ಣೆಯಲ್ಲೇ ಮಾಡ್ಕೊಳ್ಳಿ. ಈ ರೀತಿ ಪ್ರೆಸ್ ಮಾಡ್ತಾ ಒಂದೆರಡೆರಡು ನಿಮಿಷ ಎರಡೂ ಕಡೆಯೂ ಬೇಯಿಸ್ಕೊಳ್ಳಿ. ಈ ರೀತಿ ಕಲರ್ ಬಂದಮೇಲೆ ಇದನ್ನು ತೆಗೆದಾಕಿ ಒಂದು ಪ್ಲೇಟ್ಗೆ ಸೇಮ್ ಇದೇ ರೀತಿಯೇ ಎಲ್ಲನೂ ಬೇಯಿಸ್ಕೊಂಡು ತಗೊಳ್ಳೋದಷ್ಟೇ. ಬಿಸಿ ಬಿಸಿಯಾಗೇ ತಿನ್ನಬೇಕು ಇದನ್ನು. ಇದನ್ನು ಆ್ಯಕ್ಚುಲಿ ಮೊಸರು ಜೊತೆಗೆ ಸರ್ವ್ ಮಾಡ್ತಾರೆ. ಮುಲಂಗಿ ಮೊಸರು ತಿಂದರೆ ಕೆಲವ್ರಿಗೆ ಆಗೋದಿಲ್ಲ, ಅಲರ್ಜಿ ಆಗುತ್ತಂತೆ. ಆದ್ದರಿಂದ ನಾನು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿದ್ದೀನಿ. ಇದು ಹೀಗೆ ತಿನ್ನೋದಕ್ಕೆ ಸೂಪರಾಗಿರುತ್ತೆ, ಇಲ್ಲಾಂದರೆ ಯಾವುದಾದ್ರೂ ಚಟ್ನಿ ಜೊತೆಗಾದರೂ ಸರ್ವ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಂಥ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಇಸ್ಮಾರ್ಟ್ರಜನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.